ಸಿನಿಮಾ ತೆಲುಗಲ್ಲಿ ಮಾಡ್ತಿದ್ದೆ ಸರ್. ನಾನು ದೊಡ್ಡದಾಗಿ ಗೆದ್ದು ಬಿಡ್ಬೇಕು ಅಂತ ಹೋದೆ ಅಲ್ಲಿಗೆ. ಸೊ ನನಗೆ ಅಲ್ಲಿ ಚಿಕ್ಕ ಬಜೆಟ್ ಕೊಟ್ಟರು. ಸೊ ಯಾಕೆ ಅಂದರೆ ಕನ್ನಡ ಡೈರೆಕ್ಟರ್ ಅಂತ. ನಾನು ಮಾಡಿದ್ದೇ ಚಿಕ್ಕ ಬಜೆಟನ್ನು ಇಟ್ಕೊಂಡು ಅಲ್ಲಿ ದೊಡ್ಡದಾಗಿ ಸಿಗುತ್ತೆ ಅಂತ ಅಪ್ಸೆಟ್ ಆದರೆ ಅದು ದೊಡ್ಡ ಇಷ್ಟ ಆಯಿತು. ಜೈಪುರ್ ಫಿಲ್ಮ್ ಫೆಸ್ಟಿವಲ್ ಬೆಸ್ಟ್ ಆಯ್ತು, ಅವಾರ್ಡ್ ಸಿಕ್ತು. 3 ಕೋಟಿ ಅಷ್ಟೇ ಆ ಸಿನಿಮಾ ಮಾಡಿಕೊಟ್ಟಿದ್ದು, ಅವ್ರು ಕೊಟ್ಟಿರಲಿಲ್ಲ ಬಜೆಟ್ಟು. ಸರ್ ನಾನು ಅಲ್ಲೂ ಒರಿಜಿನಲ್ ಸಿನಿಮಾ ಮಾಡ್ಬೇಕು ಸರ್, ಕತೆ ಹೇಳ್ತೀನಿ ಸರ್. ಅಂದರೆ ಯಾರು ಮಾ ಕನ್ನಡ ಡೈರೆಕ್ಟ್ರಾ ಅಂತಂದ್ರೆ ನನ್ನ ಪ್ರೊಡ್ಯೂಸರ್ ಒಬ್ಬರು ಗೊತ್ತಮ್ಮ ಅಂತಂದ್ರು. ಅವತ್ತು ನಾನು ತೀರ್ಮಾನ ಮಾಡಿದೆ, ಇಲ್ಲ ನಾವು ಮೇಕಿಂಗ್ ಅಲ್ಲಿ ಸ್ಟ್ರಾಂಗ್ ಆಗಿ ಮಾಡಬೇಕು. ತುಂಬ ಕನ್ನಡ ಡೈರೆಕ್ಟ್ರಾ ಅಂತೇಳಿ ನನ್ನ ಕತೆ ಕೇಳೋಕ್ಕೆ ಒಬ್ಬ ನಿರ್ಮಾಪಕರು ಒಬ್ಬರಿಲ್ಲ. ತುಂಬ ಪೇನ್ ಇತ್ತು ಸರ್, ಸತ್ಯವಾಗ್ಲೂ ಹೇಳ್ತೀನಿ. ಆ ಪೇನ್ ಹೋಗಲಾಡಿಸಿದ್ದು ನನ್ನದೇ ಕನ್ನಡ ಇಂಡಸ್ಟ್ರಿಯ ಒಬ್ಬ ದೊಡ್ಡ ಟೀಮು. ಅದಕ್ಕೆ ನಾನು ಯಾರು ಏನಾದರೂ ಅಲ್ಲಿ ಒಳ್ಳೆ ಕೆಲಸ ಮಾಡೋಣ ಅಪ್ರಿಷಿಯೇಟ್ ಮಾಡ್ತೀನಿ. ಅದಕ್ಕೆ ನಾನು ಭಾಳ ಇಷ್ಟಪಡೋದು ಕೆ ಜಿ ಎಫ್ ಟೀಮ್ ಅವ್ರನ್ನ. ಅಂಥ ಒಂದು ಮಾತನ್ನು ಹೋಗಲಾಡಿಸಿದ್ದು ಕೆ ಜಿ ಎಫ್ ಟೀಮ್ ಪ್ರಶಾಂತ್ ನೀವು, ಯಶ್ ಅವರು, ತಿರುಗಂದೂರು ಅವ್ರು ಯಾವಾಗಲೂ ಹ್ಯಾಟ್ಸ್ ಆಫ್. ಏನಕ್ಕೆ ಒಬ್ಬರು ಹೆಸರು ಹೇಳ್ತೀನಿ ಅಂತ ನಮ್ಮವರೆಲ್ಲ ಹೇಳ್ತಾರೆ. ನಾನು ಯಾರು ಹೇಳಿದ್ರು ಅವರಿಗೆಲ್ಲ ಹ್ಯಾಟ್ಸ್ ಆಫ್, ಸಾಧನೆ ಮಾಡಿದ್ರನ್ನ ಹೊಗಳ್ಬೇಕು ಸರ್. ನಾನು ಆವಾಗ ನಾನು ಆ ಥರದ ಒಂದು ಪ್ರಯತ್ನ ಮಾಡಬೇಕು ಅಂತ ಹೊರಟೆ. ಹೊರಟಾಗ ನಾನು ಯಾವಾಗಲೂ ನನ್ನ ಕನಸುಗಳಿಗೆ ಬೆನ್ನೆಲುಬಾಗಿ ನಿಲ್ಲೋದು ನಮ್ಮವರೇ ಕೆಲವರು ನಮ್ಮನ್ನು ಇಷ್ಟಪಟ್ಟಿರ್ತಾರೆ. ನನ್ನ ದೇವರು ನನ್ನ ಒಪ್ಪಿ ಸರ್. ಸರ್ ನಾನು ಒಂದು ಪ್ಯಾನ್ ಇಂಡಿಯಾ ಮಾಡಬೇಕು ಅಂತ ನನಗೆ ಈಸಿಯಾಗಿ ಡೇಟ್ ಕೊಡಲ್ಲ ಯಾರೆಲ್ಲ ಇರೋ. 3 ವರ್ಷ ನನಗೆ ಬೆನ್ನೆಲುಬಾಗಿ ನಿಂತು. ಹಾಗಾಗಿ ನಾನು ಅವ್ರು ಇಷ್ಟಪಡೋದ್ರಿಂದ ಅವ್ರ ಜೊತೆನೇ ಹೊರಟೆ. ಸರ್ ಪ್ಯಾನ್ ಇಂಡಿಯಾ ಸಿನಿಮಾ ಮಾಡ್ತೀನಿ ಅಂದಾಗ ಸಪೋರ್ಟ್ ಮಾಡಿದ್ರು ಉಪ್ಪಿ ಸರ್. ಈ ಟೈಮಲ್ಲಿ ನನಗೆ ಇನ್ನೊಂದು ಪಾತ್ರ ಅದು ಬೇಕಾಗಿತ್ತು. ಸುದೀಪ್ ಸರ್ ಹತ್ರ ಸರ್ ಹಿಂಗಿದೆ ಅಂತ ಕೇಳಿದಾಗ, ಏಯ್ ಮೇಕಿಂಗ್ ಹೆಂಗೆ ಮಾಡಿದ್ಯಾ, ಒಂದು ದೊಡ್ಡ ಕನಸು ಕಾಣ್ತಾ ಇದೆಯಾ, ಚಿಕ್ಕದಾದ್ರೂ ಪರವಾಗಿಲ್ಲ ಮಾಡು ಅಂತ ಸಪೋರ್ಟ್ ಮಾಡಿದ್ದು ಸುದೀಪ್ ಸರ್. ಇಷ್ಟೆಲ್ಲ ಮಾಡಿದ್ರು ವಿಷಯಸ್ ತಗೊಂಡು ನಮ್ಮ ಶ್ರೀಕಾಂತ್ ಸರ್ ತೋರಿಸಿ ಶಿವಣ್ಣ ಅವ್ರ ಹತ್ರ ಹೋದ್ವಿ. ಸರ್ ನಾನು ಪಾರ್ಟ್ 2 ಮಾಡಿದ್ದೀನಿ, ಇದಕ್ಕೆ ಅಣ್ಣ ಹಿಂಗೆ ಬೇಕಾಗುತ್ತೆ ಅಂತಂದರೆ ಏನಮ್ಮ ಇಷ್ಟೆಲ್ಲ ಸಪೋರ್ಟ್ ಮಾಡ್ತೀನಿ, ನಮ್ಮ ಇಂಡಸ್ಟ್ರಿ ಚೆನ್ನಾಗಿರ್ಬೇಕು ಚಂದ್ರು ಅಂತೇಳಿ ಇಮಿಡಿಯೇಟ್ ಅಣ್ಣ ಡೇಟ್ ಕೊಟ್ಟರು. ಇವರಿಗೆಲ್ಲ ನಾನು ಯಾವ ರೀತಿ ಥ್ಯಾಂಕ್ಸ್ ಹೇಳಬೇಕು ಗೊತ್ತಿಲ್ಲ. ಉಪ್ಪಿ ಸರ್ ನನ್ನ ಸಾಯುವವರೆಗೂ ನಿಮಗೆ ಚಿರಋಣಿ. ಇವತ್ತು ಈ ಗೆಲುವು ಉಪ್ಪಿ ಸರ್ ಸೇರಬೇಕು. ಸರ್ ನೀವೆಲ್ಲ ಈ ಸಿನಿಮಾದಲ್ಲಿ ನೋಡ್ತಿದ್ದೀರಾ, ಒಂದು ಟಿಂಟು ಬ್ಲಾಕು ಅದು ಇದು ಕೆಲವರು ಒಬ್ಬೊಬ್ಬರದ್ದು ಒಂದು ಅಭಿಪ್ರಾಯ ಎಲ್ಲವನ್ನೂ ಸ್ವೀಕರಿಸ್ತೀನಿ. ನೀವು ನಂಬಲೇಬೇಕು, 3 ವರ್ಷಗಳು ಬರೀ ಡಸ್ಟನ್ನು ಉಸಿರಾಡಿದ್ವಿ ನಾವು. 3 ವರ್ಷಗಳಿಂದ ನಾವು ಸಿನಿಮಾ ಮಾಡಿದ್ದಕ್ಕೆ 3 ವರ್ಷಗಳಲ್ಲ, 2 ಕೊರೋನಾ ಬರುತ್ತೆ, ನಿರ್ಮಾಪಕನಾಗಿ ಹತಾಶನಾಗ್ಬಿಡ್ತೀನಿ, ತಡ್ಕೊಳ್ತೀನಿ,